ಅತ್ಯಾಚಾರ, ಭ್ರೂಣ ಹತ್ಯೆ, ಹಲ್ಲೆ, ಲೈಂಗಿಕ ದೌರ್ಜನ್ಯ. ಹೆಣ್ಣಿನ ನೋವು ಗಂಡಿನ ನಗುವಾಗದಿರಲಿ. ಯತ್ರ ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ. ಎಲ್ಲಿ ಸ್ತ್ರೀಯರನ್ನು ಪೂಜಿಸಿ ಗೌರವಿಸುತ್ತಾರೋ ಅಲ್ಲಿ ದೇವರು ಪರಿಭ್ರಮಣಿಸುತ್ತಾನೆ ಅನ್ನೋದು ಈ ಮಣ್ಣಿನ ನಂಬಿಕೆ. ಅವಳನ್ನು ಪೂಜಿಸೋದು ಗೌರವಿಸೋದು ಇರಲಿ, ಮೊದಲು ಅವಳನ್ನು ಒಂದು ಹೆಣ್ಣಾಗಿ ನಿಮ್ಮ ಮನೆಯ ಮಗಳಾಗಿ ಕಾಣಿ. ಒಂದು ಹೆಣ್ಣು ತಾಯಿ, ಸಹೋದರಿ, ಹೆಂಡತಿ, ಗೆಳತಿಯಾಗಿ ಜೀವನಕ್ಕೆ ನಾನಾ ಹಂತಗಳಲ್ಲಿ ಬೆಳಕು ನೀಡುತ್ತಾಳೆ. ಆದರೆ ಆ ಬೆಳಕನ್ನು ಭ್ರೂಣದಲ್ಲಿ ಕರಗಿಸುವುದು ನ್ಯಾಯವೇ? ಹೆಣ್ಣಿನ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸಬೇಡಿ. ಅವಳಿಗೂ ನಿಮ್ಮಂತೆ ಒಂದು ಮನಸ್ಸು, ಆತ್ಮಗೌರವ ಇರುವುದನ್ನು ಮರೆಯಬೇಡಿ. ಒಂದು ಹೆಣ್ಣಿನ ನಾಶ ಸಂಪೂರ್ಣ ಸಂಸ್ಕೃತಿಯ ನಾಶ ಅನ್ನೋದು ನಿಮಗೆ ತಿಳಿದಿರಲಿ. ಹೆಣ್ಣೆಂದರೆ ಅಡುಗೆ ಮನೆಗೆ ಮಾತ್ರ ಸೀಮಿತ ಎಂಬುದು ಈ ಸಮಾಜದ ತಪ್ಪು ಕಲ್ಪನೆ. ಪ್ರತಿ ಹೆಣ್ಣಿನಲ್ಲೂ ಒಬ್ಬ ಸಾಧಕಿ ಇದ್ದಾಳೆ. ಒಂಬತ್ತು ತಿಂಗಳು ನಮ್ಮನ್ನು ಹೊತ್ತವಳು, ನಾವು ಕಣ್ಣು ಬಿಡುವುದನ್ನೇ ಕಾದು ಕುಳಿತವಳು. ನಾವು ನಕ್ಕರೆ ನಮ್ಮ ಜೊತೆ ನಗುವಳು, ನಾವು ಅತ್ತರೆ ನಮ್ಮ ಜೊತೆ ಅಳುವಳು. ಯಾರೊಂದಿಗೂ ನಮ್ಮನ್ನು ಬಿಟ್ಟು ಕೊಡದವಳು, ಬರೀ ಕಷ್ಟಗಳನ್ನೇ ನುಂಗುವಳು. ಅವಳೇ ತಾಯಿ, ಆ ತಾಯಿಯೂ ಒಂದು ಹೆಣ್ಣು. ಹೆಣ್ಣಿನ ಮಹತ್ವ ತಿಳಿದಿದ್ದ ಶಿವನೇ ತನ್ನ ದೇಹದಲ್ಲಿ ಅರ್ಧ ಭಾಗ ಕೊಟ್ಟು ಅರ್ಧ ನಾರೀಶ್ವರನಾದ. ಅವಳಿಲ್ಲವೆಂದರೆ ಲೋಕವೇ ಶೂನ್ಯ. ನಾವು ಮನುಷ್ಯರೇ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಕೆಟ್ಟ ಮಾತುಗಳಿಂದ, ಕೆಟ್ಟ ದೃಷ್ಟಿಗಳಿಂದ, ಕೆಟ್ಟ ನಡವಳಿಕೆಯಿಂದ ನಮ್ಮ ಮನಸ್ಸನ್ನು ಸಾಯಿಸಬೇಡಿ. ಯಾವ ದೇಶದಲ್ಲಿ ಸ್ತ್ರೀಯರ ನಗುವಿಗೆ ರಕ್ಷಣೆ ಇದೆಯೋ ಅಲ್ಲಿ ಸ್ವರ್ಗ ಕಾಣಬಹುದು. ಹೆಣ್ಣಿನ ಮೇಲಿನ ಅತ್ಯಾಚಾರ ಮಾನವೀಯತೆಯ ಮೇಲಿನ ಬಲಾತ್ಕಾರ. ಹೆಣ್ಣನ್ನು ಗೌರವಿಸಿದರೆ ಮಾನವೀಯತೆಯನ್ನು ಗೌರವಿಸಿದಂತೆ. ಸೃಷ್ಟಿಗೆ ಮೂಲ ಬ್ರಹ್ಮನಾದರೆ ಈ ಮನುಕುಲದ ಸೃಷ್ಟಿಗೆ ಮೂಲ ಹೆಣ್ಣು. ಹೆಣ್ಣನ್ನು ಒಳ್ಳೆ ದೃಷ್ಟಿಯಿಂದ ನೋಡಿ, ಅದೇ ಪುಣ್ಯ. ನಾನು ಕಲ್ಪನಾ ಚಾವ್ಲಾ. ನಾನು ಮೇರಿ ಕೋಮ್. ನಾನು ಸೈನಾ ನೆಹ್ವಾಲ್. ನಾನು ಕಿರಣ್ ಬೇಡಿ. ನಿನ್ನೊಳಗೊಬ್ಬ ಸಾಧಕಿ ಇದ್ದಾಳೆ, ನೀ ಬದಲಾಗು. ಆಕಾಶದ ಮಿಳುಗುವ ನಕ್ಷತ್ರಗಳನ್ನು ನಾವು ಕೆಟ್ಟ ದೃಷ್ಟಿಯಿಂದ ಕಂಡರೆ ಸಿಡಿಯುವ ಅಗ್ನಿಯ ಜ್ವಾಲೆಗಳಾಗುವೆವು. ಒಬ್ಬ ಗಂಡು ಕಲಿತರೆ ತಾನೊಬ್ಬ ಕಲಿತಂತೆ, ಹೆಣ್ಣೊಬ್ಬಳು ಕಲಿತರೆ ಸಂಸಾರವೇ ಕಲಿತಂತೆ. ಕತ್ತಲೆ ಆವರಿಸುವ ಮೊದಲು ನಿಮ್ಮ ಒಳಮನಸ್ಸನ್ನು ತೆರೆದು ನೋಡಿ.